ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ತುಂಬ ಜನ ಈ ದೀಪಗಳ ಬಗ್ಗೆ ಸ್ವಲ್ಪ ಕುತೂಹಲ ಜಾಸ್ತಿ. ಹೌದು, ದೀಪಂ ಪರಂ ಜ್ಯೋತಿ ಅಂತ ಹೇಳ್ತೇವೆ. ದೀಪದಿಂದಲೇ ಪರಮಾತ್ಮನನ್ನು ಕಾಣ್ತೇವೆ. ಯಾವುದೇ ಶುಭ ಕಾರ್ಯ ಇರಬಹುದು, ದೀಪವಿಲ್ಲದೆ ನಡೆಯೋಲ್ಲ. ದೀಪವೇ ಮೊದಲು ಹಚ್ಚೋದು. ಆದರೂ ತುಂಬ ಜನ ಕುತೂಹಲಕ್ಕೆ ಒಳಪಟ್ಟು ಬಿಟ್ಟಿದ್ದೀರಿ. ಆ ಕಮೆಂಟ್ಸಲ್ಲಿ ನೋಡ್ತಿರ್ತಾನೆ, ಗುರುಗಳೇ ಎಷ್ಟು ದೀಪ, 3, 4, 5, 6, ಮನೆ ಒಳಗಡೆ ಯಾವುದು ಹಚ್ಚಬೇಕು, ಮನೆ ಹೊರಗಡೆ ಯಾವುದು ಹಚ್ಚಬೇಕು, ದೇವಸ್ಥಾನದಲ್ಲಿ ಎಷ್ಟು ಹಚ್ಚಬೇಕು, ಮನೇಲಿ ಎಷ್ಟು ಹಚ್ಚಬೇಕು, ಇಲ್ಲ ತೀರ್ಥಕ್ಷೇತ್ರಕ್ಕೆ ಹೋದಾಗ ಎಷ್ಟು ಹಚ್ಚಬೇಕು. ತುಂಬ ಇದೆ ಇದೊಂದು. ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಇದೊಂದು ಅನಂತ ಅಂತಲೇ ಹೇಳಬಹುದು. ಆದರೂ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಅನ್ನತಕ್ಕಂಥದ್ದು, ನಿಮ್ಮದು ಅಂತ ಒಂದು ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ, ಲೀಸ್ ಮನೆ, ಎಲ್ಲವೂ ನಿಮ್ಮ ಮನೆಯ ನೆನಪಿಟ್ಟುಕೊಳ್ಳಿ. ಬಾಡಿಗೆಗಿದ್ರು ಕೂಡ ನೀವು ಅದಕ್ಕೊಂದು ಬಾಡಿಗೆ ಕಟ್ತಿದ್ದೀರಿ, ಲೀಸ್ಗೆ ಹಾಕ್ಕೊಂಡಿದ್ದೀರಿ ಅಂದರೂ ಅದಕ್ಕೂ ಒಂದು ದುಡ್ಡು ಕೊಟ್ಟಿದ್ದೀರಿ, ಸ್ವಂತದ್ದು ಅಂತ ಕಟ್ಕೊಂಡಿದ್ದಾನೆ ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀರಿ, ಹೌದಲ್ವಾ? ಯಾವುದೂ ನಮ್ಮ ಜೊತೆಲಿ ಬರೋದಿಲ್ಲ. ಅದು ಬಾಡಿಗೆ ಮನೆ ಇರ್ಬೋದು, ಲೀಸ್ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಅದು ನಿಮ್ಮ ಮನೆ. ನಿಮ್ಮ ಮನೆಯಲ್ಲಿ ಕಂಪಲ್ಸರಿ ದೀಪ ಹಚ್ಚಬೇಕಾದರೆ ನಿತ್ಯ 2 ದೀಪದಾರಾಧನೆ ಅದ್ಭುತ. ಯಾಕೆ ಅಂತೇಳಿದ್ರೆ ಪ್ರತಿಯೊಬ್ಬರಿಗೂ ಗೌರಿಯ ಸಂಕೇತ ಹಾಗೂ ವಿಶೇಷವಾಗಿ ಶಿವನ ಸಂಕೇತ ಅಂತ ಹೇಳ್ತವೆ. ಆದಿ ದಂಪತಿಗಳು ಅಂತ ಹೇಳಿದ್ರೇ ಧರ್ಮಶಾಸ್ತ್ರದಲ್ಲಿ ಮೊದಲ ಪೂಜೆ ನಡೆಯೋದೇ ಶಿವಪಾರ್ವತಿಗೆ. ಅಂಥ ಒಂದು ಶ್ರೀನಿವಾಸ ಪದ್ಮಾವತಿ ಕೂಡ ಆದಿ ದಂಪತಿಗಳ ಪೂಜೆ ಮಾಡಿಯೇ ಪಾಣಿಗ್ರಹಣ ಮಾಡಿತ್ತು. ಯಾರೇ ಆದರೂ ಒಂದು ಮನೆಗೆ ಕಳಶ ಅನ್ನತಕ್ಕಂಥದ್ದರ ಒಂದು ಲೆಕ್ಕಾಚಾರ, ಒಂದು ತಂದೆ ತಾಯಿ ಅಂದರೆ ಶಿವ ಪಾರ್ವತಿ ಅಂತ ಹೇಳ್ತವೆ. ಅದರಿಂದ ಮನೇಲಿ ಏನೇ ಒಂದು ಅನುಕೂಲ ಇರಲಿ, ಅನಾನುಕೂಲತೆ ಇರಲಿ, ಒಂದು ಪುಟ್ಟದಾಗಿ 2 ದೀಪವನ್ನು, 1-2 ಇಂಚು 3 ಇಂಚಿನ ದೀಪವನ್ನು ಹಚ್ಚತಕ್ಕಂಥದ್ದರ ಒಂದು ಪ್ರಯತ್ನ ಮಾಡಿ. 2 ಬತ್ತಿಯ ದೀಪ, ಇಲ್ಲೊಂದು ಬತ್ತಿ, ಇಲ್ಲೊಂದು ಬತ್ತಿ, ಎಡಗಡೆ ಒಂದು, ಬಲಗಡೆ ಒಂದು ಹಚ್ಚಿಬಿಟ್ಟರೆ ಅದೊಂದು ಅದ್ಭುತ. 1-3 ಇಂಚಿನ ದೀಪ ಸಾಕು ಮಕ್ಕಳು, ಅದಕ್ಕಿಂತ ಚಿಕ್ಕದು ಬೇಡ. 2 ಇಂಚಿದ್ರೂ ಸಾಕು, 3 ಇಂಚಿಗಿಂತ ಮೇಲೆ ಬೇಡ ಅಂತಲೇ ಹೇಳ್ತಾನೆ. ದಿನನಿತ್ಯ ಹಚ್ಚತಕ್ಕಂಥ ದೇವತಾ ಕಾರ್ಯಕ್ಕೆ 2 ಇಂಚಿನ ದೀಪ ಅತ್ಯಂತ ಶ್ರೇಷ್ಠ ಫಲ, 3 ಇಂಚಿನ ದೀಪವೂ ಕೂಡ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೋ, ಒಂದು ರೀತಿ ಸಮಾಧಾನ. ಒಂದೊಳ್ಳೆಯದು, ಒಂದು ಕೆಟ್ಟದ್ದು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಸಮಾನಾಂತರವಾಗಿರಬೇಕು, ಹೆಚ್ಚಬಾರದು. ತುಂಬ ಒಳ್ಳೆಯವರಾದರೂ ಕೂಡ ದೋಚ್ಕೊಂಡು ಹೋಗ್ತಾರೆ, ತುಂಬ ಕೆಟ್ಟವರಾದರೂ ಕೂಡ ಅವ್ರನ್ನ ಹೊಡೆದಾಕ್ತಾರೆ. ಅದು ಬ್ಯಾಲೆನ್ಸ್ ಇದ್ರೇ ಊಟಕ್ಕೆ ರುಚಿಯಾಗಿ ಎಷ್ಟು ಉಪ್ಪಿರಬೇಕೋ ಅಷ್ಟೇ ಖಾರ ಇರಬೇಕು, ಖಾರಕ್ಕೆ ತಕ್ಕಂಥ ಹುಳಿ ಇರಬೇಕು ಅನ್ನತಕ್ಕಂಥದ್ದು ಹೇಳ್ತೇವೆ. ವಿಪರೀತ ಆಗೋಯಿತು ಅಂದರೆ ಯಾರಿಗೂ ಅದಿಷ್ಟವಾಗೋದಿಲ್ಲ, ತಿನ್ನಲಾರರು. ತುಂಬ ಒಳ್ಳೆಯವನು ಕಣೋ, ಪೆಟ್ಟುಗಳೇ ಎಲ್ಲರೂ ಅವನನ್ನು ಬಳಸ್ಕೊಳ್ಳೋದೆ. ತುಂಬ ಕೆಟ್ಟವನು ಕಣೋ, ಅವನ ಜೊತೇಲಿ ಯಾರೂ ಸಂಘ ಬೆಳೆಸೋದಿಲ್ಲ. ಸೊ ಆ ಮನೆಗೆ ಬರ್ತಾರೆ ಅಂದರೆ ಅನ್ನಪೂರ್ಣೇಶ್ವರಿಯಪ್ಪ, ಆ ಮನೆಗೆ ಹೋದರೆ ತುಂಬ ತೂಕದ ವ್ಯಕ್ತಿತ್ವ, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ಆ ಒಂದು ವ್ಯಕ್ತಿಗಳ ಒಂದು ಭಾವನೆಗಳೊಂದಿಗೆ ಎಷ್ಟು ಅದ್ಭುತವಾಗಿ ನಡ್ಕೋತಾರೆ ಗೊತ್ತಾ? ಅದೊಂದು ಮಾತಿದೆಯಲ್ಲ, ಅದೊಂದು ಅದ್ಭುತ. ಯಾರಿಗೂ ನಾವು ಕೆಟ್ಟವರದ್ದನ್ನು ಬಯಸಬಾರದು, ಯಾರಿಗೂ ತೀರಾ ಒಳ್ಳೆಯವರಾಗಿದ್ದು ಇರಬಾರದು ಅಂತ ಹೇಳ್ತವೆ. ಅದಕ್ಕೋಸ್ಕರ ಮನೆಯಲ್ಲಿ ಅತಿ ಮುಖ್ಯವಾಗಿ 2 ದೀಪವನ್ನು ಹಚ್ಚುವುದರಿಂದ ಅತ್ಯಂತ ಶ್ರೇಷ್ಠ ಫಲ ಕಾಣ್ತೀರಿ. ಸಮಾನಾಂತರ ಕಷ್ಟ ಸುಖ ಅನ್ನತಕ್ಕಂಥದ್ದು, ಸುಖ ದುಃಖ ಸಮಾನಾಂತರ, ಅಧಿಕಾರ ನಿರಾಧಿಕಾರ, ಅಧಿಕಾರವಿಲ್ಲದೇ ಇರತಕ್ಕಂಥದ್ದು, ಅಧಿಕಾರ ಬಂದಾಗ ಹಿಗ್ಗೋದು, ಅಧಿಕಾರವಿಲ್ಲದಿದ್ದಾಗ ಕುಗ್ಗೋದು, ದುಡ್ಡಿದ್ದಾಗ ತೀರಾ ಹಿಗ್ಗೋದು, ದುಡ್ಡಿಲ್ಲದಿದ್ದಾಗ ಕೊರಗೋದು, ಇದ್ಯಾವುದೂ ಆಗಬಾರದು ಅಂತ ಹೇಳ್ತವೆ. ಆ ಒಂದು ಬ್ಯಾಲೆನ್ಸ್ಗೋಸ್ಕರ ಯಾವುದೇ ದುಃಖ ಬಂದರೂ ಇನ್ನೊಬ್ಬರು ಸಮಾಧಾನ ಮಾಡಲಿಕ್ಕೆ ಇರಬೇಕು, ತೀರಾ ಸಮಾಧಾನದಲ್ಲಿದ್ದಾಗಲೂ ಕೂಡ ಅದಕ್ಕೊಂದು ಬ್ಯಾಲೆನ್ಸಿಂಗ್ ಇರಬೇಕು ಅನ್ನೋ ಕಾರಣಕ್ಕೆ 2 ದೀಪ ಹಚ್ಚತಕ್ಕಂಥದ್ದು ಸರ್ವಶ್ರೇಷ್ಠ ಫಲವಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ತೆ ಶಂಕರ್.